पंचमसाली समुदाय के 2A मीसलाति होराट नड़ीत विचार के संबंध पट्टंते पंचमसाली मीसलाति होराटगारे सिक्किदिया गुड न्यूज सीएम बसवराज बोम्मायी समयावकाशव कपत्तर तनक डिसंबर इपत्वरेगू कालवकाशव सीएं बसवराज बोम्मायी कीसलाति बे हाईकमांड जो कूड़ा चर्चा सीएं बसवराज बोम्मायी केंद्र गृह सचिव अमित शाह जो महत्व मातुकते कूड़ा नड़ता है मीसलाति भरोसा सीएं बसवराज बोम्मायी सीएं बसवराज बोम्मायी मेले निरीक्षे महापूरवे मीसलाति समाज के सरकार गुरी आगे डिसंबर 29 गड़ु मुगिद नंतर मुंदिन होराटद बगे चिंतन समुदाय इत्ता कोट्ट मातिनंते नडेदुकोळ्तारा सीएं बसवराज बोम्मायी प्रश्ने सहजवागि काड्ता इदे इवरु तम्म मने मेले हण्णु तरकारि बेळितारे तिंगळिगे 40-50,000 रूपायि संपादने कूड माड्तारे इवरिंद कलियबेका फ्रीडम आप अन्न ईगले डौन्लोड माडि मीसलाति विचारदल्लि सरकारक्के हाईकमांड कूड वार्निंग अन्न कोट्टिदे मीसलातिगे सामाजिक न्यायवे मानदंडवागिरबेकु मीसलाति जारी साधक बाधकगळ बग्गे सभेयल्लू कूड चर्चे आगिदे एच्चरिकेयिंद इडबेकु अंत सीएं बसवराज बोम्मायी हाईकमांड सूचनेयन्न नीडिदे समुदायगळ ओत्तडक्के मणिदु तप्पु निर्धार अथवा तप्पु तीर्मानवन्न माडबेडि सर्वपक्षगळ सभेयल्लि एल्ला पक्षगळ निलुवन्न एनिदे अदन्न तिळिदुकोळ्ळि अंत हेळिदारे मीसलाति संकीर्ण विचार वैज्ञानिकवागि योचिसि क्रमवन्न कैगोळ्ळि अंत हेळि हाईकमांड कूड ईग सूचनेयन्न नीडिदे ಹಾಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈಗಾಗಲೇ ಸಮಯಾವಕಾಶವನ್ನ ಕೇಳಿದ್ದಾರೆ ಹಾಗಾಗಿ ಗುಡ್ ನ್ಯೂಸ್ ಸಿಗುತ್ತಾ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರಿಗೆ ಅನ್ನೋದನ್ನ ಕಾದು ನೋಡಬೇಕು ಸದ್ಯಕ್ಕಂತೂ ಮೀಸಲಾತಿ ಬಗ್ಗೆ ಹೈಕಮಾಂಡ್ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ ಎಚ್ಚರಿಕೆಯನ್ನ ಹೆಜ್ಜೆ ಇಡಬೇಕು ಸಮುದಾಯದ ಒತ್ತಡಕ್ಕೆ ಮಣಿದು ಯಾವದೇ ರೀತಿಯ ತಪ್ಪು ತೀರ್ಮಾನವನ್ನ ತೆಗೆದುಕೊಳ್ಳಬೇಡಿ ಸರ್ವಪಕ್ಷಗಳ ಸಭೆಯಲ್ಲಿ ಈ ಬಗ್ಗೆ ನಿಲುವನ್ನ ತೆಗೆದುಕೊಳ್ಳಬೇಕು ಅವರ ಒಪಿನಿಯನ್ ಏನಿದೆ ಅನ್ನೋದನ್ನ ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನಂತ ವಿಚಾರವನ್ನ ಹೈಕಮಾಂಡ್ ತಿಳಿಸಿದೆ ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ರೂಪೇಶ್ ಒಂದಕಡೆ 29 ತನಕ ಕಾಲಾವಕಾಶವನ್ನ ಕೇಳಿದ್ದಾರೆ ಒಂದಕಡೆ ಹೈಕಮಾಂಡ್ ಕೂಡ ಎಚ್ಚರಿಕೆಯನ್ನ ನೀಡಿದೆ ವಾರ್ನಿಂಗ್ ಅನ್ನ ನೀಡಿದೆ ಯಾವದೇ ರೀತಿಯ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ ಸೋ ಇವಾಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅನ್ನುವಂತ ಕುತೂಹಲ ಇದೆ ಲೀನಶ್ರೀ ಇಲ್ಲಿ ಬಹುತೇಕವಾಗಿ ಇವತ್ತು ಕೇಂದ್ರ ಸರ್ಕಾರ ಆದ ಅಮಿತ್ ಶಾ ಅವರನ್ನ ಮತ್ತೊಂದಿಷ್ಟು ಜನರನ್ನು ಭೇಟಿಯಾದ ನಂತರವಾಗಿ ಒಂದಿಷ್ಟು ತೀರ್ಮಾನವನ್ನ ಅಲ್ಲಿ ಸಿಎಂ ಅವರು ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಅಮಿತ್ ಶಾ ಅವರು ಜಾಣನಡೆಯನ್ನ ಅನುಸರಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಒಂದಿಷ್ಟು ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಮೀಸಲಾತಿ ವಿಚಾರ ಅಂತಕಂತದ್ದು ಎಲ್ಲ ಒಂದ್ ಕಡೆ ಮೀಸಲಾತಿ ಕೊಟ್ಟರೆ ಮತ್ತೊಂದು ಸಮುದಾಯಕ್ಕೆ ನೋವು ಖಂಡಿತ ಆಗಲಾಗುತ್ತೆ ಯಾಕಂದ್ರೆ ಈಗಾಗಲೇ ಎಲ್ಲಾ ಮೀಸಲಾತಿ 100% ಮೀಸಲಾತಿ ಕೂಡ ನಿರ್ಧಾರ ಆಗಿದೆ ಹೀಗಾಗಿ 1% ಮೀಸಲಾತಿ ತೆಗೆದುಕೊಂಡ್ರು ಕೂಡ ಒಂದು ಸಮುದಾಯದ ಕಿತ್ತು ಇನ್ನೊಂದು ಸಮುದಾಯಕ್ಕೆ ಕೊಡಬೇಕಾಗುತ್ತೆ ಯಾಕಂದ್ರೆ ಮೀಸಲಾತಿ ಅನ್ನೋದು 100% ಇದ್ರೆ 101 ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ 100 ಏನಿದೆ ಅದರಲ್ಲೇ ಒಂದಿಷ್ಟು ಜನಕ್ಕೆ ಕೊಡಬೇಕಾಗುತ್ತೆ ಈಗ 50% ಮೀಸಲಾತಿ ಮಾತ್ರ ಅವೈಲೇಬಲ್ ಇದೆ ಅದರಲ್ಲೇ ಈ ಸಮುದಾಯಗಳಿಗೆ ಕೊಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಇದನ್ನು ಯೋಚಿಸಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ಎಲ್ಲಾ ಸಮುದಾಯಗಳ ಕುರಿತಂತೆ ಚರ್ಚೆಯನ್ನು ಆಗ್ತಾ ಇದೆ ಈ ಸಮುದಾಯ ಸಂಬಂಧಪಟ್ಟಾಗೆ ಇವತ್ತು ಅಮಿತ್ ಶಾ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಇಲ್ಲಿ ಬಹುತೇಕವಾಗಿ ಪಂಚಮಸಾಲಿಗೆ 2A ಮೀಸಲಾತಿಯನ್ನು ತಪ್ಪಿಸುವ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಇಲ್ಲಿ ಒಂದು ಮಹತ್ವ ನಿರ್ಧಾರ ಅಂತ ಹೇಳಿದ್ರೆ ಅಮಿತ್ ಶಾ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ವೈಜ್ಞಾನಿಕವಾಗಿ ಯೋಚಿಸಬೇಕು ಯಾವುದೇ ಸಮುದಾಯಕ್ಕೆ ನೋವಾಗದಂತೆ ಇತರ ಸಮುದಾಯಕ್ಕೆ ಸಮಸ್ಯೆಗಳಾಗದಂತೆ ಸಾಧಕ ಬಾಧಕವನ್ನ ಯೋಚಿಸಿ ಮಾಡಬೇಕು ಅಂತ ಯಾಕಂದ್ರೆ ನಾವು ಸಿಎಂ ಅವರು ಆಶ್ವಾಸನೆ ಕೊಟ್ಟರು 29 ರೊಳಗಡೆ ಆಗಿ ನಾವು ಮೀಸಲಾತಿ ಸಂಬಂಧಪಟ್ಟಾಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಆದ್ರೆ ಇದಕ್ಕೆ ಅಮಿತ್ ಶಾ ಅವರು ಸಮ್ಮತಿಯನ್ನು ಕೊಟ್ಟಿಲ್ಲ ನೀವು ಸರ್ವಪಕ್ಷ ಸಭೆಯನ್ನು ಕರೆಯಬೇಕು ಅಲ್ಲಿ ಬೇರೆ ವಿವಿಧ ಪಕ್ಷಗಳು ಯಾಕಂದ್ರೆ ವಿರೋಧ ಪಕ್ಷಗಳು ಅಭಿಪ್ರಾಯವನ್ನು ನೀವು ಪರಿಗಣಿಸಬೇಕಾಗುತ್ತೆ ಇಲ್ಲಿ ವಿರೋಧ ಪಕ್ಷಗಳ ಅಭಿಪ್ರಾಯವನ್ನು ಪಡೆದುಕೊಂಡ ಮೇಲೆ ಅವರು ಏನು ಹೇಳ್ತಾರೆ ಯಾಕಂದ್ರೆ ಮೀಸಲಾತಿ ಕೊಡಬೇಕೋ ಬೇಡವೋ ಕೊಟ್ಟರೆ ಹೇಗೆ ಕೊಟ್ಟಿಲ್ಲ ಅಂತ ಹೇಗೆ ಅಂತ ಹೇಳಿ ಸಾಧಕ ಬಾಧಕನ ವಿಮರ್ಶೆ ಮಾಡಬೇಕು ಅದಾದ ನಂತರವಾಗಿ ಇಲ್ಲಿ ಮೀಸಲಾತಿ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಬೇಕು ಏಕಾಯಕಿಯಾಗಿ ಸರ್ಕಾರ ಒಂದು ನಿರ್ಧಾರ ಅಂತ ಇಟ್ಕೊಂಡ್ರೆ ಮುಂದೆ ವಿರೋಧ ಪಕ್ಷಗಳು ಅದನ್ನ ಇಟ್ಕೊಂಡು ಹೋರಾಟವನ್ನ ಮಾಡಬಹುದು ಹೀಗಾಗಿ ಸಮಸ್ಯೆಗಳನ್ನ ಮಾಡ್ಕೊಳ್ಬೇಡಿ ಅಂತ ಹೇಳಿ
ಹೇಳಿರತಕ್ಕಂತದ್ದು ಹೀಗಾಗಿ ಅಮಿತ್ ಶಾ ಅವರ ಆದೇಶದ ಮೇರೆಗೆ ಸರ್ವಪಕ್ಷನ ಸಭೆ ಕರೆಯಲಿಕ್ಕೆ ಇಲ್ಲಿ ಸಿಎಂ ಅವರು ಮುಂದಾಗಿದ್ದು ಈ ಈ ಒಂದು ಸದನ ಮುಗಿದ ತಕ್ಷಣವಾಗಿ ಸರ್ವಪಕ್ಷ ಸಭೆಯನ್ನ ಕರೀಲಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸಮುದಾಯಗಳು ಒತ್ತಾಯವನ್ನು ಮಾಡುತ್ತವೆ ಪ್ರತಿ ಸಮುದಾಯಗಳು ಕೂಡ ಒಂದಿಷ್ಟು ಮೀಸಲಾತಿಗಳನ್ನು ಹೆಚ್ಚಳ ಮಾಡಬೇಕು ಮೀಸಲಾತಿ ಕ್ಯಾಟಗರಿಯನ್ನ ಕಡಿಮೆ ಮಾಡ್ತಾನೆ ಬರಬೇಕು ಅಂತ ಹೇಳಿ ಎಲ್ಲಾ ಸಮುದಾಯಗಳು ಕೂಡ ಆಸೆ ಇರುತ್ತೆ ಅದೇ ರೀತಿಯಾಗಿ ಪಂಚಮಸಾಲಿ ಆಯಿತು ಈಗ ಇಲ್ಲಿ ಇಲ್ಲಿ ಒಂದು ಒಕ್ಕಲಿಗ ಮೀಸಲಾತಿ ಹೆಚ್ಚಳ ಮಾಡಿ ಅಂತ ಹೇಳಿ ಒಂದಿಷ್ಟು ಒತ್ತಡ ಕೇಳ ಬರ್ತಾ ಇದೆ ಅದೇ ರೀತಿ ಕುರುಬ ಅವರು ಇರಬಹುದು ಇಡಿಗ ಇರಬಹುದು ಎಲ್ಲಾ ಸಮುದಾಯಗಳು ಕೂಡ ಇದೇ ರೀತಿಯಾಗಿ ಇರತಕ್ಕಂತ ಒಂದು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾವೆ ಹೀಗಾಗಿ ಇದೆಲ್ಲದನ್ನು ಕೂಡ ಒಂದಿಷ್ಟು ಜಾಣ ನಡೆ ಅನುಸರಿಸಿ ಬಗೆಹರಿಸಿ ಅಂತ ಹೇಳಿ ಅಮಿತ್ ಶಾ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಪಂಚಮಸಾಲಿ ಮೀಸಲಾತಿ ನಿರ್ಧಾರ ಆಗೋದು ಸರ್ವಪಕ್ಷ ಸಭೆಯಲ್ಲಿ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ ಲೀನಶ್ರೀ ಥ್ಯಾಂಕ್ ಯು ರೂಪೇಶ್ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ